ಏನು ಇಲ್ಲಿ ಬಂದ ಮೇಲೆ ಮಂತ್ರಿಗಳು ಹೇಳಕ್ಕೂ ಇಲ್ಲಿ ವಾಸ್ತಾಂಶ ನಾವು ಬರೀ ನಮ್ಮ ಶಾಸಕರು ಕೇಳಿ ಒಂದು ತೀರ್ಮಾನಕ್ಕೆ ನಾವು ಬರಲಿಲ್ಲ. ನಾವೆಲ್ಲ ಅಧಿಕಾರಿಗಳ ಹತ್ರ ಮಾತಾಡಿ ಅಧಿಕಾರಿಗಳ ಹತ್ರ ವಿರೋಧ ನಾಯಕರು ಎಲ್ಲ ಎನ್ಕ್ವೈರಿ ಮಾಡಿದ ಮೇಲೆ ವಿತ್ ನಂಬರ್ಸ್ ವಿತ್ ನೇಮ್ಸ್ 24+4 28 ಜನ ಸತ್ತಿದ್ದಾರೆ ಅನ್ನೋದಕ್ಕೆ ದಾಖಲೆ ಇದೆ ವಿತ್ ಹೆಸರುಗಳೆಲ್ಲ. ನಮಗೆ ಮಾಧ್ಯಮದವ್ರು ಸುಳ್ಳು ಹೇಳ್ತಾ ಇದ್ದೀರೋ ಮಂತ್ರಿ ಸುಳ್ಳು ಹೇಳ್ತಾ ಇದ್ರೋ ಅಂತ ನಮಗೆ ಪ್ರಾಬ್ಲಮ್. ಮಂತ್ರಿ ಹೇಳಿದ್ಮೇಲೆ ಗೌರ್ಮೆಂಟ್. ಸೊ ನಾವು ಲಿಸ್ಟು ತೆಗೆದು ಒಳಗಡೆ ಇಂಟರ್ನಲ್ ಲಿಸ್ಟು ತೆಗೆದುಕೊಂಡು ಎಸ್ಒ ತೆಗೆದುಕೊಂಡು ಆಮೇಲೆ ಲಿಸ್ಟಲ್ಲಿ 4 ಜನ ಸೇರಿಸಿದೆ ಹೊತ್ತು ನಾವು ಎಣಗಡೆ ಎಲ್ಲೆಲ್ಲಿದೆ ಎಲ್ಲಿ ಹೋಯ್ತು ಏನು ಹೋಯ್ತು ಅಂತೆಲ್ಲ ಅದು ತೊಗೊಂಡಿದ್ದೀವಿ. 28 ಜನ ಆಗಿದ್ದಾರೆ. ಆಮೇಲೆ ಎಲ್ಲ ಡೀಟೇಲ್ ಎಲ್ಲ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿರೋಂಥ 130-350 ಬೆಡ್ಗೆ 150 ಬೆಡ್ ಆಗಿ ಕೋವಿಡ್ ಬೆಡ್ ಆಗಿ ಪರಿವರ್ತನೆ ಮಾಡಿದ್ದಾರೆ. ಇಲ್ಲಿ ICUಗೆ 53 ಮಾಡಿದ್ದಾರೆ. ಇದಕ್ಕೆ 33 ವೆಂಟಿಲೇಟರ್ ಆಗಿದೆ. ಅವರು ನೇರವಾಗಿ ಒಪ್ಕೊಂಡ್ರು ಸ್ವಲ್ಪ ಫಸ್ಟು ಸ್ಟಾರ್ಟಿಂಗು 3 ಅದೇನೋ ಟೈಮ್ 2 ನಿಮಿಷದ ಟೈಮ್ ಹೇಳ್ತಾ ಇದ್ದರು. 3-4 ನಿಮಿಷದ ಟೈಮ್ 10 ಗಂಟೆಯಿಂದ ಬೆಳಗಿನ ಜಾವ 6 ಗಂಟೆಗೆ ಎಸ್ಸತ್ರು ಅಂತ ಹೇಳ್ತಾರೆ. ಆಮೇಲೆ ಕೊನೆಗೆ ಎಲ್ಲ ಕ್ರಾಸ್ ಚೆಕ್ ಮಾಡಿದ್ಮೇಲೆ ಕೊನೆಗೆ ಇನ್ಕ್ಲೂಡಿಂಗ್ ನಂಬರ್ಸ 14-7-3 24 ಜನ ಈ ಟೈಮಲ್ಲೇ ಸತ್ತಿದ್ದಾರೆ ವಿತೌಟ್ ಆಕ್ಸಿಜನ್ ಅಂತೇಳಿ ಅಪೀಲ್. ನಿಮ್ಮ ಮಾಧ್ಯಮದವರು ಕೆಲವರನ್ನ ರೆಕಾರ್ಡ್ ಮಾಡ್ಕೊಡ್ತಾರೆ, ನಾನು ಗಮನಿಸುತ್ತೇನೆ. ಸೊ ಹಿಂಗಿರೋಂಥ ಸಂದರ್ಭದಲ್ಲಿ ಆಮೇಲೆ ಸ್ಟೇಟ್ಗೂ ಕೂಡ ನಮ್ಮ ಶಾಸಕರುಗಳು ಚೀಫ್ ಸೆಕ್ರೆಟರಿಗಳಿಗೆ ಫೋನ್ ಮಾಡಿ ನೇರವಾಗಿ ಈ ಪರಿಸ್ಥಿತಿ ಇದೆ ಅಂತ ಅವರು ಅವ್ರ ಡ್ಯೂಟಿ ಮಾಡಿದ್ದಾರೆ. ಯಾರೋ ನಮ್ಮ ಶಾಸಕರು ಮಾಡಿದ್ದಾರೆ, ನಮ್ಮ ಮಾಜಿ ಲೋಕಸಭಾ ಸದಸ್ಯರು ಕೂಡ ಧ್ರುವನಾರಾಯಣ ಕೂಡ ಮಾತಾಡಿದ್ರೆ ಎಲ್ಲ ತಿಳಿಸಿದ್ದಾರೆ. ಅವರು ನಾವು ಅಟೆಂಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅವ್ರ ಕೈಲೂ ಇದನ್ನು ಹ್ಯಾಂಡಲ್ ಮಾಡೋಕ್ಕೆ ಅವ್ರ ಕೈಲಿ ಕಳಿಸೋಕ್ಕೆ ಆಗಿಲ್ಲ. ಇದರಲ್ಲಿ ಈಗ ಮುಚ್ಚಿ ಅವರು ಹೇಳದೇ ಇರ್ಬೋದು, ಆಫೀಸರ್ ಕೈಲಿ ಬಲವಂತ ಕೇಳಿಸಿರ್ಬೋದು. ಅವ್ನು ಯಾರಪ್ಪ ಆಫೀಸರ್ ಬಂದು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಿಂದ ಬಂದು 3 ದಿನದಲ್ಲಿ ಆಫೀಸರ್ ಏನು ಹೇಳ್ತಾರೆ, ಸರ್ಕಾರ ಏನು ಹೇಳ್ತಾರೆ ಅದನ್ನು ಬರ್ಕೊಡ್ತಾರೆ. ನಮ್ಗೆ ಇವೆಲ್ಲ ಗೊತ್ತಿದೆ ನಮ್ಗೆ. ಅದಕ್ಕೋಸ್ಕರನೇ ವಿ ಆರ್ ವೆರಿ ಪರ್ಟಿಕ್ಯುಲರ್. ಇದು ಜ್ಯುಡಿಷಿಯಲ್ ಎನ್ಕ್ವೈರಿ, ಒಂದು ವಾರದ ಡೇಟ್ ಹಾಕ್ಬಿಟ್ಟು ಒಂದು ಆರ್ಡರ್ ಮಾಡಬೇಕು. ಒಂದು ಜಾಸ್ತಿ ದಿನ ಆಯಿತು ಅಂದರೆ ಇದೇನು ಪ್ರಯೋಜನ ಆಗೋದಿಲ್ಲ. ಆಮೇಲೆ ಯಾರ್ಯಾರಿಗೆ ಶಿಕ್ಷೆ ಜವಾಬ್ದಾರಿ ಅಂತ ಆಗಬೇಕಲ್ಲ, ಅಕೌಂಟಬಿಲಿಟಿ ಬೇಕಲ್ಲ. ಈಗ ನಮ್ಮನ್ನ ಯಾರು ಮಾತಾಡ್ತಾರ, ನಿಮ್ಮನ್ನ ಯಾರು ಮಾತಾಡ್ತಾರ, ಸರ್ಕಾರ ಆಡಳಿತ ನಡೆಸ್ತಾ ಇರೋರಿಗೆ ನಾವೆಲ್ಲ ಸರಿ ಮಾಡಿಬಿಟ್ಟಿದ್ದೀವಿ ಅಂತ ಏನು ಹೇಳ್ತಾ ಇದ್ದಾರಲ್ಲ, ಇದಕ್ಕೆ ನಾವು ಸರಿಯಾದ ರೀತಿಯಲ್ಲಿ ತಕ್ಕ ಶಿಕ್ಷೆ ಆಗಬೇಕು. ಇದು ಜನರನ್ನು ಕೊಂದಿದ್ದೀರಿ, ಸರ್ಕಾರನೇ ಜನ ಕೊಲೆ ಮಾಡಿದ್ದೀರಿ. ಇಟ್ ಇಸ್ ಎ ಮರ್ಡರ್, ಇಟ್ ಇಸ್ ಎ ಮರ್ಡರ್. ಯಾರ ಮೇಲೆ ಏನು ಕೇಸ್ ರಿಜಿಸ್ಟರ್ ಆಗಬೇಕು ಅದು ಸುವಮೋಟ ಕೇಸು ರಿಜಿಸ್ಟರ್ ಆಗಬೇಕು ಅಂತೇಳಿ ನಾವು ಒತ್ತಾಯವನ್ನು ನಾವು ಮಾಡ್ತೇವೆ. ಮಿಕ್ಕಿದೆಲ್ಲ ಇನ್ನು ಡೀಟೇಲ್ ವಿಚಾರ ನಾವು ಪ್ರತಿಯೊಂದು ಮೂಮೆಂಟು ನಮ್ಮ ಹತ್ರ ದಾಖಲೆ ಇದೆ. ನಾವು ಬೇರೆ ಸಂದರ್ಭದಲ್ಲಿ ಇನ್ನು ಬೇರೆ ವಿಚಾರನೂ ನಾವು ಮಾತಾಡ್ತೇವೆ. ಕಲಬುರಗಿ ಬೆಳಗಾವಿ